ಇಂದು ಕನ್ನಡದಲ್ಲಿ ಹಲವಾರು ಚಾನೆಲ್ಗಳಿವೆ. ಅವುಗಳ ಪೈಕಿ ಮನರಂಜನೆ ಸುದ್ದಿ ವಾಹಿನಿಗಳಿಗೆ ಲೆಕ್ಕವೇ ಇಲ್ಲ. ಈ ವಾಹಿನಿಗಳು ರಾಜ್ಯದ ನಗರಗಳಲ್ಲಿ, ಪಟ್ಟಣಗಳಲ್ಲಿ, ಹಳ್ಳಿಗಳಲ್ಲಿ ಜನರು ಎದುರಿಸುತ್ತಿರುವ ಸಮಸ್ಯೆ ಮೇಲೆ ಬೆಳಕು ಚೆಲ್ಲಿ ಅವುಗಳಿಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಮಾಡುತ್ತಿರುವ ಪ್ರಯತ್ನ ನಡೆಯುತ್ತಲೇ ಇದೆ. ಗೋಪಾಲ್ ದಾಸನಕೇರಿ ಅಂತ ಉಪಾಧ್ಯಕ್ಷರು ಬಸವರಾಜ್ ಪಾದಯಾತ್ರೆ ಮುಖ್ಯ ಸಲಹೆಗಾರರು, ಜಗದೀಶ್ ಸಂಘಟನಾ ಕಾರ್ಯದರ್ಶಿಗಳು, ಮಲ್ಲಿಕಾರ್ಜುನ್ ಕಾರ್ಯದರ್ಶಿಗಳು, ಅದಕ್ಕೆ ಸೈನ್ ಬರೆದು ಕೊಡು ಅಂದಿದ್ದೆ ಸ್ವಲ್ಪ ಬರುತ್ತೆ, ಅಶೋಕ್ ರಾಠೋಡ್ ಸೆಕ್ರೆಟರಿಗಳು, ಬಸವರಾಜ ಸ್ವಾಮಿಗಳು ಅವರು ಸಂಘಟನಾ ಕಾರ್ಯದರ್ಶಿಗಳು, ಮತ್ತು ಮಲ್ಲಿಕಾರ್ಜುನ್ ಐಕೂರ್ ಅವರು ರಾಜ್ಯ ಕಾರ್ಯಕಾರಿಣಿ ಸದಸ್ಯರು, ಮತ್ತು ಇನ್ನೋರ್ವ ಮಹಿಳೆ ಭಾರತಿಬಾಯಿ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು. ಇಲ್ಲಿ ಇನ್ನೂ ನಮ್ಮ ರೈತ ಸಂಘದ ಪ್ರಮುಖ ರಾಜ್ಯ ಪದಾಧಿಕಾರಿಗಳಿದ್ದಾರೆ. ಆಸನದಲ್ಲಿ ಕೆಲವೇ ಆಸನಗಳಿರೋದ್ರಿಂದ ತಮ್ಮ ಕಡ್ಡಾಯದ ತೀರ್ಪಿಗೆ ನಾವು ಒಪ್ಪಿಕೊಂಡು ಸ್ವಲ್ಪ ತಡವಾಗಿ ಬಂದಿರತಕ್ಕಂಥ ನಾವು ನಿನ್ನ ಹಳ್ಳಿಯಿಂದ ನಾವು ರೈತರಿರೋದ್ರಿಂದ ಸ್ವಲ್ಪ ಒಂದು 10-15 ನಿಮಿಷ ಹೆಚ್ಚು ಕಮ್ಮಿ ಆಗ್ಬೋದು. ಈಗ ನಾನು ಪತ್ರಕರ್ತರು ಮಾತಾಡಿದರು, ನಿಮ್ಮ ಕೈ ಟೈಮ್ ಕೊಟ್ಟಿರೋದು ಯಾವಾಗ ನೀವು ಬಂದಿರ್ತಲ್ಲ ಅಂತ ಸಹಿತ ನಾನು ಒಪ್ಕೊಳ್ತೀನಿ. ಇವತ್ತಿನ ವಿಶೇಷತೆ ಪತ್ರಿಕಾಗೋಷ್ಠಿ ಏನಂದರೆ, ರಾಜ್ಯದಲ್ಲಿ ಭೀಕರ ಬರಗಾಲವಿತ್ತು, ಎರಡೂ ಸರ್ಕಾರಗಳು ರೈತರ ಪರವಾಗಿ ಬರಲಿಲ್ಲ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ. ಕನಿಷ್ಠ 5 ವರ್ಷ ಮುಗಿದಿರ್ತಕ್ಕಂಥ ಕೇಂದ್ರ ಸರ್ಕಾರ ಏನಾದರೂ ಮಾಡುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ರಾಜ್ಯದ ರೈತರು ಇದ್ವಿ. ಅದನ್ನು ಸಂಪೂರ್ಣವಾಗಿ ತಳ್ಳಿ ಹಾಕಿರ್ತಕ್ಕಂಥ ಕೇಂದ್ರ ಸರ್ಕಾರ ವಿರುದ್ಧ ಹರಿಹಾಯ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಮಹಾಚುನಾವಣೆ ನಡೆಯುವಾಗ ಈ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ರೈತಾಪಿ ವರ್ಗದವರು ಒಂದೇನು ವಿಚಾರ ಮಾಡ್ಕೊಂಡಿದ್ರು ಅಂದರೆ, ಏನಾದರೂ ಈ ಕರ್ನಾಟಕ ರಾಜ್ಯದಲ್ಲಿ ಈ ಅಲೈನ್ಸ್ ಗೌರ್ಮೆಂಟ್ ಏನಾದರೂ ರೈತರಿಗೆ ಮಾಡ್ಬೋದು ಅಂತಕ್ಕಂಥ ನಿರೀಕ್ಷೆದಲ್ಲ ಇದ್ವಿ. ಆದರೂ ಕೂಡ ಅದನ್ನು ಕೂಡ ಅದು ಮಾಡಲಿಲ್ಲ. ರೈತರ ಸಾಲ ಮನ್ನಾ ಅಂತಕ್ಕಂಥ ಒಂದು ಛೇದ ಅಂದರೆ ನಮಗೆ ನಾಚಿಗೆ ಬರ್ತಕ್ಕಂಥ ಒಂದು ವ್ಯವಸ್ಥೆ ಆಯಿತು. ಸರ್ಕಾರಕ್ಕೆ ಕೇಳಿ ಸುಮಾರು ದಿವಸ ಯಾವಾಗ ಸರ್ಕಾರ ಆಯಿತೋ ಆಗಿನಿಂದಲೂ ಕೇಳಿ ನಾವು ಇವತ್ತು ಮೂರ್ಖರಾದಂಥ ವ್ಯವಸ್ಥೆ ಆಯಿತು. ಅದನ್ನು ಆಗಬಾರ್ದು. ನಾವು ರೋಟ್ ಹಾಕಿಲ್ವ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ರೈತರು ಓಟೇ ಹಾಕಿಲ್ಲ. ಯಾವುದೋ ಒಂದು ವಿಷಯಕ್ಕೆ ಪ್ರಸ್ತಾವನೆ ಏನಾದರೂ ನೀವು 5,000 ಕೋಟಿ 30,000 ಕೋಟಿ ಬಡ್ಡಿ ಸಾಲ ಕೊಟ್ಟಂಗೆ ನೀವೇನು ಹೇಳ್ತಾ ಇದ್ರಲ್ಲ ಅದು ಸರಿ ಆಗಬಾರ್ದು. ರೈತನ ಪರವಾಗಿ ಬರಬೇಕಂತಕ್ಕಂಥ ವಿಚಾರ. ಇನ್ನೊಂದು ವಿಷಯ, ಪಕ್ಕದಲ್ಲಿ ತೆಲಂಗಾಣದಲ್ಲಿ ಪ್ರತಿಯೊಬ್ಬ ರೈತನಿಗೆ 8,000 ರೂಪಾಯಿ ಅವ್ರ ಅಕೌಂಟಿಗೆ ಹಾಕಿರ್ತಕ್ಕ ನಾವು ಕಾಣಬಹುದು. ನಾರಾಯಣ್ ಪಾಟೀಲ್ಜಿ ಅವರು ಇಡೀ ರಾಜ್ಯದಲ್ಲಿ ಒಂದು ಮಾದರಿಯ ಒಂದು ಸಂಘಟನೆ ಮಾಡಬೇಕನ್ನೋ ಕಾರಣಕ್ಕಾಗಿ ಈ ಸಂಘಟನೆ ಉಂಟಾಕಿದ್ದಾರೆ. ಅದ್ರ ಜೊತೆಗೆ ಉತ್ತರ ಕರ್ನಾಟಕ ಮತ್ತು ಇಡೀ ಕರ್ನಾಟಕದಾದ್ಯಂತ ಕೇವಲ ಮೈಸೂರು ವಿಭಾಗ, ಹಾಸನ, ಈ ಕಡೆ ಮಂಡ್ಯ ಕಡೆಗೆ ಹೆಚ್ಚು ರೈತರ ಬಗ್ಗೆ ಕಾಳಜಿ ವಹಿಸ್ತಕ್ಕಂತ ಈ ಸರ್ಕಾರ, ಜೊತೆಗೆ ಕರ್ನಾಟಕ ಎಲ್ಲಾ ರಾಜ್ಯದ ಎಲ್ಲಾ 30 ಜಿಲ್ಲೆಗಳಲ್ಲೂ ಅದೇ ಒಂದೇ ರೀತಿಯಾಗಿ ನೋಡ್ಬೇಕು. ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಸಮಸ್ಯೆ, ಒಟ್ಟಾರೆ ಕರ್ನಾಟಕದಲ್ಲಿ ರೈತರ ಸಮಸ್ಯೆ ಬರೇ ರಾಜಕೀಯವಾಗಿ ಪ್ರಯೋಗ ಮಾಡ್ಕೊಂತಾರಷ್ಟೇ. ರಾಜಕೀಯ ಬಂದಾಗ ಮಾತ್ರ ರೈತರ ಬಗ್ಗೆ ಕಾಳಜಿ ವಹಿಸ್ತಾರ. ಸನ್ಮಾನ್ಯ ಶ್ರೀ ದೇವೇಗೌಡ ಗೌಡರು ಅವ್ರು ನಮ್ಮ ರಾಜ್ಯದ ಮಣ್ಣಿನ ಬಗ್ಗೆ ಅಂತ ಹೇಳ್ಕೊಂತಕ್ಕಂಥವ್ರು, ಇವತ್ತು ಅವ್ರದೇ ಒಂದು ಸರ್ಕಾರ ಅದ, ಅದ್ರ ಬಗ್ಗೆ ರೈತರ ಬಗ್ಗೆ ಕಾಳಜಿ ವಹಿಸಿಲ್ಲ. ಸಾಲ ಮನ್ನಾ ಮಾಡಿ ಅಂತ ಹೇಳಿದ್ರು, ಆದ್ರೆ ಯಾವುದೇ ಬ್ಯಾಂಕಿನಲ್ಲಿ ಮತ್ತೆ ಅವರ ಕೆಲವೊಂದು ಕೆಟಗರಿ ಕೆಲವೊಂದು ನಿಬಂಧನೆಗಳು ಹಾಕಿ ರೈತರ ಮನಸ್ಸನ್ನು ನೋಯಿಸ್ತಕ್ಕಂಥ ಕೆಲಸ ಈ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಸಮ್ಮಿಶ್ರ ಸರ್ಕಾರ ಈ ರಾಜ್ಯದಲ್ಲಿ ಅಭಿವೃದ್ಧಿಗಾಗಿ ರೈತರ ಪರವಾಗಿ ಹೋರಾಟ ಮಾಡ್ತೀವಿ, ರೈತರ ಪರವಾಗಿ ಬಜೆಟ್ ಮಂಡನೆ ಮಾಡಿದೀವಿ, ರೈತರಿಗಾಗಿ ಸಾಕಷ್ಟು ಅನುದಾನ ನೀಡಿದೀವಿ ಅಂತ ಹೇಳ್ತಾರೆ. ಬರೀ ಪುಸ್ತಕದಲ್ಲಿ ಮಾತ್ರ ಆಗಬಾರ್ದು, ಅದು ಕಾರ್ಯರೂಪದಲ್ಲಿ ಬರಬೇಕು. ಬಂದಾಗ ಮಾತ್ರ ರೈತರಿಗೆ ಅನುಕೂಲ ಆಗ್ತದೆ. ರೈತ ಸಂಕಷ್ಟದಲ್ಲಿದ್ದಾಗ ಬರೀ ರೈತನ ಮನೆ ಹೋಗಿ ಮೊಸಳೆ ಕಣ್ಣೀರು ಹಾಕೋದು ಬಿಟ್ಟು ನಿಜವಾಗ್ಲೂ ಅವ್ರ ಸಮಸ್ಯೆ ಏನದ ಅವ್ರ ಸಮಸ್ಯೆಗೆ ಸ್ಪಂದಿಸಿ ಅವ್ರಿಗೆ ಪರಿಹಾರದನ್ನ ಬರೀ ಕಾಗದದಲ್ಲಿ ಆಗಬಾರ್ದು, ಕಾರ್ಯರೂಪದಲ್ಲಿ ಆಗ್ಬೇಕಂತ ನನ್ನ ಒಂದು ಆಗ್ರಹ. ಜೊತೆಗೆ ಮುಂದಿನ ದಿನಗಳಲ್ಲಿ ಈ ರೈತರ ಒಂದು ಸಂಕಷ್ಟ ನಾವು ಮನೆ ಮನೆ ಬಾಗಿಲಿಗೆ ಹೋಗಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸಕ ನಾವೆಲ್ಲ ಸಂಘಟನೆಕಾರರು ಒಗ್ಗೂಡಿ ನಾವು ರಾಜ್ಯದ ರೈತರ ಜನರಿಗೆ ಒಂದು ನ್ಯಾಯ ಒದಗಿಸ್ಕೊಳಕ್ಕೆ ನಾವು ಕಂಕಣ ಪತ್ರ ಆಗಿದ್ದೀವಿ. ತಾವು ಸಹಕಾರ ನೀಡಬೇಕಂತ ಪತ್ರಿಕಾ ಮಾಧ್ಯಮದಲ್ಲಿ ಕೇಳಿ ಎಲ್ಲರಲ್ಲಿ ಕೇಳಿ ನಾನು ಹೇಳಿ ಮಾತು. ರೈತ ಮುಖಂಡರು ರೈತಾಪಿ ವರ್ಗಕ್ಕೆ ಸಲಹೆ ಮಾಡ್ತಕ್ಕಂಥ ಬಸವರಾಜ್ ಪಾದಯಾತ್ರೆ ನಮ್ಮ ಮುಖ್ಯ ಸಲಹೆಗಾರರು ರೈತ ಸಂಘದ್ದು, ಅವರು ಕೂಡ ನಮ್ಮನ್ನು ಮಾತಾಡ್ತಾರೆ. ಎಲ್ಲ ಬಂಧುಗಳಿಗೂ ವಂದನೆಗಳು. ಈ ರೈತ ಪರವಾದಂಥ ಹೋರಾಟವನ್ನು
ಪ್ರಾದೇಶಿಕ ಅಸಮತೋಲನ ಹೋಗಲಾಡಿಸಬೇಕು ಮತ್ತು ರಾಜ್ಯದ ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಜಿಲ್ಲೆಗಳ ಸ್ಥಳೀಯ ರೈತ ಸಮಸ್ಯೆಗಳನ್ನು ಸರ್ಕಾರದ ಮುಂದೆ ತರಬೇಕು, ಸರ್ಕಾರದ ಕಣ್ತರಿಸಬೇಕು. ಎಷ್ಟು ಜಾಗೃತವಾಗಿ ನೊಂದ ರೈತನ ಬಾಳಿನಲ್ಲಿ ಬೆಳಕು ಮೂಡಿಸೋದಕ್ಕೋಸ್ಕರ ಅವಶ್ಯಕತೆ ಬಂದರೆ ಸ್ಥಳೀಯವಾಗಿ ಹೋರಾಟದ ರೂಪದಲ್ಲಾದರೂ ಚಳುವಳಿ ರೂಪದಲ್ಲಾದರೂ ಸರ್ಕಾರಗಳ ಕಣ್ತರಿಸಿ ರೈತನ ನೆರವಿಗೆ ಧಾವಿಸಬೇಕು ಅನ್ನೋ ಜೈ ಜವಾನ್ ಜೈ ಕಿಸಾನ್ ಅನ್ನೋ ಮೂಲ ಮಂತ್ರವನ್ನು ಇಟ್ಟುಕೊಂಡು ಇಡೀ ರಾಜ್ಯಾದ್ಯಂತ ಸಂಘಟನೆಗೆ ಸಿದ್ಧಾಗಿರ್ತಕ್ಕಂಥ ನೂತನ ನವ ಕರ್ನಾಟಕ ಈ ರೈತ ಸಂಘದ ಒಬ್ಬ ಸಲಹೆಗಾರರನ್ನಾಗಿ ನನ್ನ ಮನವಿ ಇಷ್ಟೇ. ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರಗಳು ಮತ್ತು ಜಿಲ್ಲಾಡಳಿತಗಳು ವಿಶೇಷವಾಗಿ ರಾಷ್ಟ್ರದ ಎಲ್ಲ ಜಿಲ್ಲೆಗಳಿಗೂ ಎಲ್ಲ ರಾಜ್ಯಗಳಿಗೂ ಕೃಷಿಗೋಸ್ಕರ ಅನುದಾನ ಕೊಡ್ತಕ್ಕಂಥ ಕೇಂದ್ರ ಸರ್ಕಾರ ಅತಿ ಹೆಚ್ಚಿನ ಮುತುವರ್ಜಿ ವಹಿಸಬೇಕಾಗ್ತದೆ. ಪ್ರಮುಖವಾಗಿ ಈ ಕಳೆದ ಕೆಲವು ವರ್ಷಗಳಿಂದ ನಡೀತಾ ಇರ್ತಕ್ಕಂಥ ಫಸಲ್ ಭೀಮಾ ಯೋಜನಾ ಅಂತ ಏನಿದೆ ಕಳೆದ ಕೆಲವು ದಿನಗಳಿಂದ ನಾನು ಮಾಧ್ಯಮದಲ್ಲಿ ನೋಡ್ತಾ ಇದ್ದೇನೆ. ಹಲವಾರು ಜನ ರೈತ ಮುಖಂಡರುಗಳು ಕಳವಳ ವ್ಯಕ್ತಪಡಿಸಿದ್ದಾರೆ. ಸೊ ನೊಂದು ಈಗಾಗಲೇ ಈ ರಾಜ್ಯದ ಬಹುತೇಕ ಸುಮಾರು 136 ತಾಲೂಕುಗಳು ಬರದ ಛಾಯೆಯಲ್ಲಿ ಸಿಲುಕಿ ಈ ವರ್ಷ ನಲುಗೋಗಿದ್ದಾನೆ ರೈತ. ಇಂಥ ಸಂದರ್ಭದಲ್ಲಿ ರೈತರಿಂದ ಫಸಲ್ ಭೀಮಾಗೋಸ್ಕರ ಹಣ ಕಟ್ಟಿಸ್ಕೊಂಡಿದ್ದಂಥ ಕೇಂದ್ರ ಸರ್ಕಾರ ಸೊ ಆ ರೈತನಿಗೆ ಫಸಲ್ ಭೀಮಾದ ಸವಲತ್ತು ಕೊಡೋದ್ರಲ್ಲಿ ವಂಚನೆ ಮಾಡಿದೆ. ಸೊ ನಿನ್ನೆ ಯಾರೋ ಹೇಳ್ತಾ ಇದ್ರು ರಫೇಲ್ ಹಗರಣಕ್ಕಿಂತಲೂ ಅತಿ ದೊಡ್ಡ ಹಗರಣ ಈ ಫಸಲ್ ಭೀಮಾ ಯೋಜನೆ ಅಂತ. ಅದರಿಂದ ಕೇಂದ್ರ ಸರ್ಕಾರಕ್ಕೆ ವಿಶೇಷವಾಗಿ ಪ್ರಪ್ರಥಮವಾಗಿ ನಾನು ಈ ವೇದಿಕೆಯಿಂದ ಮನವಿ ಮಾಡ್ತೇನೆ, ತಾವು ರೈತರ ಚುನಾವಣೆಗೆ ಮುಂಚೆ ಆದ್ರೂ ಕನಿಷ್ಠ ಕಾಳಜಿ ಇದ್ರೆ ರೈತರ ಮನೆ ಬಾಗಿಲಿಗೆ ಬರಬೇಕು. ಆ ಫಸಲ್ ವಿಮಾ ಯೋಜನೆಯಲ್ಲಿ ರಾಜ್ಯದ ಕನಿಷ್ಠ ಸಾಮಾನ್ಯ ರೈತನಿಗಾಗಿರ್ತಕ್ಕಂಥ ತೊಂದರೆಯನ್ನು ಪರಿಹಾರ ಮಾಡಬೇಕು. ರಾಜ್ಯ ಸರ್ಕಾರ ಕೂಡ ಇನ್ನೂ ಹೆಚ್ಚಿನ ಜವಾಬ್ದಾರಿ ವಹಿಸಿ ಜಿಲ್ಲಾ ಆಡಳಿತಗಳನ್ನು ಜಾಗೃತಿಗೊಳಿಸಿ ಮುಂದಿನ ದಿನಗಳಲ್ಲಿ ಈಗ ಬೇಸಿಗೆ ಬರ್ತಾ ಇದೆ, ಇನ್ನು ದನಕರುಗಳಿಗೆ ಜನಗಳಿಗೆ ನೀರಿನ ಸಮಸ್ಯೆ ಮೇವಿನ ಸಮಸ್ಯೆಗಳೆಲ್ಲ ಉದ್ಭವ ಆಗ್ತವೆ. ಸೊ ಅವು ಆಗೋದಕ್ಕೆ ಮುಂಚೆನೆ ವಾರ್ ಫ್ರಂಟ್ ಟೈಪಲ್ಲಿ ನಾವೇನು ಯುದ್ಧ ಸಮಾರೋಪಾದಿನಲ್ಲಿ ಕಾರ್ಯಕ್ರಮಗಳನ್ನು ಕೈಗೆತ್ಕೋಬೇಕು ಅಂತ ಹೇಳ್ತೀವಿ. ಅದನ್ನು ವಿಶೇಷವಾಗಿ ನಾವು ಗಡಿನಲ್ಲಿ ಕಾಯ್ತಕ್ಕಂಥ ರೈತನಿಗೆ ಎಷ್ಟು ಆದ್ಯತೆ ಕೊಡ್ತೀವಿ, ಈ ರಾಜ್ಯದ ವಿಚಾರ ಬಂದಾಗ ರೈತನ ಕೂಡ ನಾವು ಜವಾನ್ ಅಂತ ಕರೆಯೋದ್ರಿಂದ ಇತರ ಎಲ್ಲ ವೈಭವೋಪೇತ ಇಲಾಖೆಗಳ ಕಾರ್ಯಕ್ರಮಗಳ ಅನುಷ್ಠಾನಗಳಿಗೆ ನೀಡತಕ್ಕಂಥ ಅನುದಾನನ ಸ್ವಲ್ಪ ಕಡಿತಗೊಳಿಸಿ ಆದರೂ ರೈತನ ಸಂಪೂರ್ಣ ಆದ್ಯತೆಗಳನ್ನು ಪೂರೈಸೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಬೇಕು ಅಂತೇಳಿ ವೇದಿಕೆಯನ್ನು ವಿನಂತಿಸುತ್ತೇನೆ. ಜೈ ಹಿಂದ್, ಜೈ ಜವಾನ್, ಜೈ ಕಿಸಾನ್. ನವ ಕರ್ನಾಟಕ ರೈತ ಸಂಘ ತುಮಕೂರು ಜಿಲ್ಲಾಧ್ಯಕ್ಷರಾದ ಪಿ ಎಂ ದೇವರಾಜನಾದ ನಾನು ಈ ಒಂದು ಇವತ್ತಿನ ಒಂದು ನಿಟ್ಟಿನಲ್ಲಿ ರೈತರಿಗೆ ಸಿಗತಕ್ಕಂಥ ಬೆಲೆಯನ್ನು ನಿಗಮ ಮಂಡಳಿಗಳನ್ನು ಮಾಡಿ ನೇರವಾಗಿ ರೈತರಿಗೆ ಸಿಗೋಂಥ ಮಾಡಬೇಕು ಅಂತ ಒಂದು ಕೋರಿಕೆ. ಜೊತೆಗೆ 10-15 ವರ್ಷಗಳಿಂದ ಇವತ್ತು ಬರಗಾಲ ತುಂಬಿ ತುಳುಕ್ತಾ ಇದೆ, ಇದರಲ್ಲಿ ಹೆಚ್ಚಿನ ಆದ್ಯತೆಯಾಗಿ ಕೃಷಿಕರಿಗೆ ಕೃಷಿ ಕಾರ್ಮಿಕರಿಗೆ ನೀರಿನ ಒಂದು ಸೌಲಭ್ಯತನ್ನು ತಾವು ಕೊಡಬೇಕು ಅಂತ ಸರ್ಕಾರದಲ್ಲಿ ಮನವಿ ಮಾಡ್ಕೊಂಡಿದ್ದೀವಿ. ಮತ್ತು ಇವತ್ತಿನ ವಿದ್ಯಾರ್ಥಿಗಳು ಪದವಿಗಳನ್ನು ಮಾಡಿದರೆ ಅವರಿಗೆ ಉದ್ಯೋಗ ಇಲ್ಲ, ಅಂತಹ 60 ವರ್ಷ ಆಗಿರತಕ್ಕಂಥ ಇವತ್ತು ಈ ಪದವಿ ಮುಗಿಸಿದ ವಿದ್ಯಾರ್ಥಿಗಳಿಗೆ ಕೃಷಿಕದ ಕಡೆಗೆ ಒಂದು ಪ್ರೋತ್ಸಾಹವಾಗಿ ಅವರಿಗೆ ಒಂದು ಸಹಾಯಧನವಾಗಿ ಕೊಟ್ಟು ಸಹಾಯ ಮಾಡಬೇಕು ಆ ಒಂದು ಬಡ ಕುಟುಂಬಗಳಿಗೆ ಅಂತ ಹೇಳ್ಬಿಟ್ಟು ಇವತ್ತನ್ನು ನಮ್ಮ ಸಬ್ಜೆಕ್ಟಾಗಿ ನಾವು ಇಲ್ಲಿ ಬೇಡಿಕೆಯನ್ನು ಇಟ್ಟಿದ್ದೀವಿ. ಇದೆಲ್ಲವೂ ಕೂಡ ರೈತರ ಪರವಾಗಿ ನಮಗೆ ಈ ಒಂದು ಬೇಡಿಕೆಗಳಿಗೆ ಯಶಸ್ಸನ್ನು ಸಿಗುತ್ತೆ ಅನ್ನೋ ನಂಬಿಕೆಯನ್ನು ಇಟ್ಟಿದ್ದೀವಿ. ಜೈ ಕರ್ನಾಟಕ ಮಾತೆ, ಜೈ ಹಿಂದ್.